ಹೋಗ್ಬೋದು, ಎಷ್ಟು ಲೀಡಲ್ ಗೆಲ್ಬಹುದು, ಏನ್ ಕತೆ? ಫುಲ್ ಎಡಿ ಮಾಡ್ತಾರ, ಫುಲ್ ಎಲ್ಲ ಅವ್ರಿಗೆ ಮಾಡಿ ಸರ್ ಮಾಡೋದು, ಸರ್ ಎಲ್ಲ ಫುಲ್ ನಾವು ಅವ್ನಿಗೆ ಮಾಡೋದು. ಈಗ ಎಲ್ಲ ಜಾಸ್ತಿ ಮಾಡಿದ್ರೆ ಏನ್ ಕಳಕಾಯ್ತಿಲ್ಲ ಅವ್ರಲ್ಲಿ? ಏನ್ ನಿರೀಕ್ಷೆ ಮಾಡ್ತೀರಿ ಅವರಿಂದ, ಸಿದ್ದರಾಮಯ್ಯನವರಿಂದ? ಏನ್ ಅವ್ನು ಅಡದಲ್ಲಿ ಅವ್ರಿಗೆ ಗೆಲ್ಬೇಕಂದ್ರೆ ನಮ್ಗೆ ಎಲ್ಲ ಈ ಪಕ್ಷ ಬಂದ್ಮೇಲೆ ಎಲ್ಲ ಇದಾಗೋದ ಬಂದ್ರೆ ಸರಿ ಅಂತೀರಿ? ಸಾಹೇಬ್ರೆ ಬರ್ಬೇಕು, ಸಿದ್ದರಾಮಯ್ಯ ಅವರೇ ಬರ್ಬೇಕು. ಅವ್ರಾಗಲ್ಲ ಬಿಜೆಪಿ ಯಾವ್ದೇ ಕಣಕ್ಕೂ ಹಾಕಲ್ಲ ಅವ್ರಿಗೆ. ಸಬ್ಸಿಡಿ ಇತ್ತು, ಪ್ರತಿಯೊಂದು ಸರ್ ರೈತರಿಗೆ ಅನುಕೂಲ ಇತ್ತು. ಬಿಜೆಪಿ ಕ್ಯಾಂಡಿಡೇಟ್ ಇಲ್ಲ ಇಲ್ಲಿ. ಸಿದ್ದರಾಮಯ್ಯ ಅವ್ರಿಗೆ ಸರಿ ಸಾಟಿ ಯಾರು ಕ್ಯಾಂಡಿಡೇಟ್ ಬಿಜೆಪಿ ಇಲ್ಲ, ಜೆ ಡಿ ಎಸ್ ಅಲ್ಲಿ ಯಾರು ಕ್ಯಾಂಡಿಡೇಟ್ ಇಲ್ಲ ಇಲ್ಲಿ. ಯಾರೇ ಬಂದು ಓಟ್ ಹಾಕಿ ಅವ್ರಿಗೆ ಜಿ ಟಿ ದೇವ್ ಹುಡ್ರಲ್ಲ, ಯಾರೇಂದ್ರು ಗೆಲ್ತಾರೆ ಸರಿ ಅಲ್ಲಿ. ಸಿದ್ದರಾಮಯ್ಯನೂ ಸಹ ಬಡವ್ರ ಬಗ್ಗೆ ಕಾಳಜಿ ಅಂತ ಇರೋವಂತವ್ರು ಅವರು. ಪ್ರಧಾನಿ ಮೋದಿ ಬಗ್ಗೆ ಹೇಳಿದ್ರೆ ಏನ್ ಹೇಳಿ? ರೇ ಮೋದಿ ಅವ್ನು ಯಾವ ಸುದ್ದಿ ಎತ್ಲೆ ಬಂದ ಮುಂದೆ ಅವ್ನು ಸುದ್ದಿ ಮಾಡಿ ದೊಡ್ಡ ಶ್ರೀಮಂತರಿಗೆ ಮೋದಿ ಹೊರತು ಬಡವರು ಮೋದಿ ಅಲ್ಲ. ವೀಕ್ಷಕರೇ ನಮಸ್ಕಾರ. ನಾನಿವತ್ತು ದೇವರಾಜ್ ಅರಸು ಅವ್ರ ನಂತರ 5 ವರ್ಷ ಸಿಎಂ ಆಗಿ ಅವಧಿಯನ್ನು ಪೂರೈಕೆ ಮಾಡಿದಂಥ ಸಿದ್ದರಾಮಯ್ಯನವರ ಊರು ಸಿದ್ದರಾಮನ ಉಂಡಿನಲ್ಲಿ ಇದ್ದೀನಿ ಈಗ. ಇಲ್ಲಿ ನಮ್ಮ ಜೊತೆ ಊರಿನ ಗ್ರಾಮಸ್ಥರವರೇ. ಸರ್ ನಮಸ್ಕಾರ, ಹೇಳಿ ಹೆಂಗಿದ್ದೀರಿ? ಏನು ಚೆನ್ನಾಗಿದ್ದೀನಿ. ಈಗ ನಿಮ್ಮ ಕ್ಷೇತ್ರದಲ್ಲಿ 13ರಲ್ಲಿ ಗೆದ್ದು ಸಿಎಂ ಆಗಿದ್ರು ಸಿದ್ದರಾಮಯ್ಯ. ಲಾಸ್ಟ್ ಟೈಮ್ ಚಾಮುಂಡೇಶ್ವರಿಗೆ ಹೋಗಿ ಸೋದ್ರು, ಬಾದಾಮಿಯಲ್ಲಿ ಗೆದ್ದರು. ಬಟ್ ಈಗ ಕ್ಷೇತ್ರ ಹುಡುಕ್ತವ್ರೆ, ಮತ್ತೆ ಅವ್ರು ವಾಪಸ್ ಇಲ್ಲಿಗೆ ಬರ ಸರಿನಾ ಅಂತ ಬರ್ತಾರೆ. ಒಣಗಿ ಬರ್ತಾರೆ, ಹೋಗಲ್ಲ ಅವರು. ಅಲ್ಲೇ ಇದ್ರು ಅದೇ ಬಂದ್ರೆ ಎಷ್ಟು ಲೀಡಲ್ ಗೆಲ್ಬಹುದು, ಏನ್ ಕತೆ? ಫುಲ್ ಎಡಿ ಬರ್ತಾರೆ, ಫುಲ್ ಎಲ್ಲ ಅವ್ರಿಗೆ ಮಾಡಿ ಸರ್ ಮಾಡೋದು ಎಲ್ಲ ಸಾವಿರಗೆ ಮಾಡ ಸರ್. ಸಿದ್ದರಾಮಯ್ಯ ಜಗದಲ್ ಅವ್ರ ಮಗ ಗೆದ್ದಿದ್ರು, ಡಾಕ್ಟರ್ ಯತೀಂದ್ರ. ಸೊ ಯತೀಂದ್ರ ಮತ್ತೆ ಸಿದ್ದರಾಮಯ್ಯ ಇಬ್ಬರಲ್ಲಿ ಯಾರು ಪರವಾಗಿಲ್ಲ ಅನ್ಸುತ್ತೆ ನಿಮ್ಗೆ? ಅವ್ರ ತಂದೆ ಪರವಾಗಿಲ್ಲ, ತಂದೆನೇ ಮಾಡ್ತಾ ಇರೋದು, ಅವರೇ ಫುಲ್ ಮಾಡ್ತಾರೆ, ಅವರೇ ಫುಲ್ ರಾಜ್ಯ ಮಾಡ್ತಾರೆ. ಈ ಸಾರಿ ಕೂಡ ಅವ್ರು ಸಿಎಂ ಆಗ್ಬೇಕು ಅಂತ ಬಯಸಿರ ಏನು? ಅಲ್ಲ ಆಗ್ತಾರೆ, ಆಗ್ತಾರೆ ಹೇಳಕ್ಕಾಗಲ್ಲ ಸರ್, ಆಗ್ತಾರೆ ಅವ್ರನ್ನೇ ಆಗ್ತಾರೆ, ಆಗ್ತಾರೆ ಫುಲ್ ಸರ್ ಎಲ್ಲ ಫುಲ್ ನಾವು ಅವ್ನಿಗೆ ಮಾಡೋದು ಸರ್, ಅವ್ನಿಗೆ ಮಾಡೋದು. ಈಗ ಬಿಜೆಪಿ ಏನು ಮಾಡ್ಕೊಡಿ ನಮ್ಗೆ, ಗ್ಯಾಸ್ 1,000 ರೂಪಾಯಿ 1,000 ರೂಪಾಯಿ ಆಗಿದೆ. ಈಗ ಏನು ಮಾಡ್ತಾರೆ ಜನ ನೋಡೋಕ್ಕಾಯ್ತಲ್ಲ ಅಂದ್ರೆ, ಅಕ್ಕಿ ಎಲ್ಲ ರೇಟು ಈಗ ಪೆಟ್ರೋಲ್ 100 ರೂಪಾಯಿ 100 ಎಂಬ ಆಗಿದೆ, ಎಲ್ಲ ಜಾಸ್ತಿ ಮಾಡಿದ್ದಾರೆ, ಏನ್ ಕಳಕಾಯ್ತಲ್ಲ ಅಂತದಲ್ಲಿ ನಾವು ಅವ್ರಿಗೆ ಮಾಡ್ಬೇಕು. ಈಗ ಮಾಡ್ತೀವಿ, ಅವ್ರಿಗೆ ಮಾಡ್ತೀವಿ. ಏನ್ ನಿರೀಕ್ಷೆ ಮಾಡ್ತೀರಿ ಅವರಿಂದ, ಸಿದ್ದರಾಮಯ್ಯನವರಿಂದ? ಏನ್ ಅವ್ನು ಅಳದ ಬಿಡಲಿ, ಅವ್ರಿಗೆ ಗೆಲ್ಬೇಕಂದ್ರೆ ನಮ್ಗೆ ಅಷ್ಟೇ. ಅವ್ರ ಬಂದು ಸರ್ಕಾರ ಕೆಲ ಕಮ್ಮಿ ಆಗ್ತದೆ. ಈಗ ಪೆಟ್ರೋಲ್ ಇಂದ ಜಾಸ್ತಿ ಆಗ್ಬಿಟ್ಟು ರೇಟ್ ಆಗ್ಬಿಡ್ತೀಗ. ಈಗ 80 ರೂಪಾಯಿ ಪೆಟ್ರೋಲ್ ಇತ್ತು, 110 ರೂಪಾಯಿ ಪೆಟ್ರೋಲ್ ಆಗತ್ತವ್ರೆ. ಗ್ಯಾಸ್ 5 ರೂಪಾಯಿ ಇತ್ತು, 1,130 ರೂಪಾಯಿ ಆಗತ್ತವ್ರೆ. ಹೆಂಗ್ ಮಾಡಕ್ಕಾಗತ್ತೆ ಅವ್ರಿಗೆ? ಹೆಂಗ್ ಹಾಕಿರಿ ಕಾಂಗ್ರೆಸ್ ಓಟ್ ಹಾಕಕ್ಕೆ ಬಿಜೆಪಿ ಹಾಕಕ್ಕಾಗತ್ತ? ಆಗಲ್ಲ ಬಿಜೆಪಿ. ಏನ್ ಮಾಡ್ತೀರಿ ಸರಿ? ಮಾಮೂಲಿ 2,000 ಮಾಡೋದು. ಈಗ ಹೋಲ್ಸೇಲೇ 1,100 ರೂಪಾಯಿ ಇತ್ತು, 20-20. ಈಗ 1,500 ಆಯ್ತು. ಎಲ್ಲ ಗೈರ ಸಿಕ್ತಿಲ್ಲ. ಎಲ್ಲ ಈ ಪಕ್ಷ ಬಂದ್ಮೇಲೆ ಎಲ್ಲ ಇದಾಗೋದ. ರೈತರು ಬಂದ್ರೆ ಸರಿ ಅಂತೀರಿ? ಸಾಹೇಬ್ರೆ ಬರ್ಬೇಕು, ಸಿದ್ದರಾಮಯ್ಯ ಅವರೇ ಬರ್ಬೇಕು. ಈಗ ಅವ್ರಿಗೆ ಹಾಕಲ್ಲ, ಬಿಜೆಪಿ ಯಾವ್ದೇ ಕಣಕ್ಕೂ ಹಾಕಲ್ಲ ಅವ್ರಿಗೆ. ನೀವ್ ಹತ್ತ ಬಿಡಿದ್ರು ಅಷ್ಟು ಯಾವ್ದು ಓಟ ಹಾಕಲ್ಲ, ಮಾತ್ರ ಅವ್ರಿಗೆ ಹಾಕಲ್ಲ ಸರಿನಾ? ಅಷ್ಟು 40% ಸರ್ಕಾರ. ಇಲ್ಲ ಬರೋದ್ ವರ್ಷ ಛತ್ರಿಗೆ ಬರ್ಬೇಕು ನಮ್ಗೆ. ಯತಿನವರು ಚಾಮುಂಡೇಶ್ಗೆ ನಿಂತ್ಕೊಳ್ಳಿ, ಅವ್ರು ಎಲ್ಲಾರ ನಿಂತ್ಕೊಳ್ಳಿ, ನಮ್ ಸಾಹೇಬ್ರೆ ನಿಂತ್ಕೋಬೇಕು. ಈಗ ಕೂಲಿ ಮಾಡ್ತಾವ್ರು, ಇಷ್ಟು ಕಾಯ್ತಾರೆ, ಗ್ಯಾಸ್ ತಗೊಂಡು ಅಡುಗೆ ಮಾಡ್ಕಾಯ್ತಲ್ಲ, ಮೇಲೆ 1,000 ರೂಪಾಯಿ ಮಾಡ್ತಿರು. ಅವಾಗ ಈ 1,100 ರೂಪಾಯಿ ಇಲ್ಲಿ ಕೂಡ ಕೊಟ್ಟು ಜನ ಕೊಡ್ರು, 30 ರೂಪಾಯಿ ಕೂಲಿ ಕೊಡ್ತಾರೆ, 100 ರೂಪಾಯಿ ಕೂಲಿ ಕೊಡ್ತಾರೆ, ಕೊಡ್ತಾರಪ್ಪ. ನೋಡ್ಬೇಕಾದ ಫಸ್ಟ್ ಹೋಗಕ್ ಸರ್ ಹೋಲಿ ಬಿರ್ನದು ಇದೇ ಬರೋದು ಕಾಂಗ್ರೆಸ್ ಬರೋದು. ಇವಾಗ ಸಿದ್ದರಾಮಯ್ಯನವರು ನೀರಾವರಿ ಯೋಜನೆ, ಪಶು ಇದು ಎಲ್ಲ ಸೌಲಭ್ಯನು ಚೆನ್ನಾಗಿ ಮಾಡಿದ್ರು ಸರ್. ಈ ಸರ್ಕಾರ ಬಂದು 1 ರೂಪಾಯಿ ಅದೇ ಏನಿಲ್ಲ, ರೈತರಿಗೂ ನಷ್ಟ, ಬೇರೆಯವ್ರಿಗೆಲ್ಲ 2 ರೂಪಾಯಿ ದುಡ್ಡು ಹಾಕ್ತಿ, 4 ದುಡ್ಡು ಆಗ್ಬಿಟ್ಟು 4 ದುಡ್ಡೇ ಆಗಲಿ, 6 ದುಡ್ಡೇ ಆಗಲಿ, ಅವ್ರಿಗೆಲ್ಲ ತಿಂದ್ಕೊತಾರ ವರ್ಕ್ ಮೈಗ. ಆಗ್ತಲ್ಲ 4 ರೂಪಾಯಿ ಎಷ್ಟು ಕೊಡ್ತಿರೋ ಅವರು, 2 ರೂಪಾಯಿ ದುಡ್ಡು ಅಂತ ಬತ್ತೆಯಲ್ಲ, 6 ತಿಂಗಳ ದುಡ್ಡು ಬತ್ತೆ ಅಲ್ಲ ಅದು ಹಾಲಂದು. ಹ್ಞೂ ಇಷ್ಟ ಅವ್ರಿ ಎಲ್ಲ ನಮ್ದೇ ತಗೋ ತಿನ್ಕೋತಾರ, ಮಡಿಕೋತಾರೆ, ಸ್ಟಾಕ್ ಮಾಡ್ತಾರೆ ಅವ್ರಿಗೆ ಅವ್ರು ಪೂರ್ತಿ ಗ್ಯಾಸ್ ಒಂದು ದುಡ್ಡು ಹಾಕ್ತಿರು, ಅದು ಗ್ಯಾಸ್ ಏರ್ಸ್ಬಿಟ್ರು 200 ಹಿಂಗ್ತಿರು. ಈಗ ಅದು ಇಲ್ಲ, ಎಲ್ಲ ಅವ್ರು ಎಲ್ಲಿ ಬಂದ್ರಿ? 1,100 ರೂಪಾಯಿ ಕತ್ತಾರೆ, 1 ರೂಪಾಯಿ ಬದಲ ನಿಮ್ಗೆ ಎಲ್ಲಿ ಬಂದದ್ದು? ಹೆಂಗ್ ಜೋಡಬೇಕಾದ್ದು ಸ್ವಲ್ಪ ನಿಲ್ಸ್ಬಿಡ್ರಲ್ಲ ಸರಿ. ಗ್ಯಾಸ್ ಸಿಲಿಂಡರ್ಸ್ ಸಬ್ಸಿಡಿ ಇಲ್ಲ ಸರಿ. ಇವಾಗ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಸಿದ್ದರಾಮಯ್ಯವ್ರು 5 ವರ್ಷ ಇದ್ದಾಗೆ ಸರ್ ಸಬ್ಸಿಡಿ ಇತ್ತು, ಪ್ರತಿಯೊಂದು ಸರ್ ರೈತರಿಗೆ ಅನುಕೂಲ ಇತ್ತು ಸರ್. ರಾಜ್ಯದಲ್ಲಿ ಸಿದ್ದರಾಮಯ್ಯನ 99% ಮುಖ್ಯಮಂತ್ರಿಗಳಲ್ಲಿ ಕೈಗಂಡ್ರೆ ಸರ್ ಜನ ರಾಜ್ಯದಲ್ಲಿ ಸರ್ ಅವ್ರೇ ಆಗ್ಬೇಕು ಸರ್ ಆಗ್ಬೇಕು ಅಂತ ಜನಗಳೆಲ್ಲ ಬಯಕೆ. ಈಗಿನ ಪ್ರಶ್ನೆ ಅಂದ್ರೆ ಅವ್ರು ಬಾದಾಮಿಯಲ್ಲಿ ಗೆದ್ದಿದ್ರು, ಈಗ ಕೋಲಾರ ಅಲ್ಲಿ ಇಲ್ಲಿ ಅಂತಿದ್ದಾರೆ, ಅಲ್ಲಿ ಹೋಗೋದ್ಕಿಂತ ಇಲ್ಲಿಗೆ ಬರೋದು ಬೆಸ್ಟ್ ಸರ್. ಇಲ್ಲಿ ನಿಂತ್ಕೊಂಡ್ರೆ ಇಲ್ಲಿ ಸರ್ ಇಲ್ಲ ಅವ್ರಿಗೆ ಬಿಜೆಪಿ ಕ್ಯಾಂಡಿಡೇಟ್ ಇಲ್ಲ ಇಲ್ಲಿ, ಅವ್ರು ಸುಮ್ಮನೆ ವಿಜೇಂದ್ರ ಅಂತಾರೆ, ರಾಮುಲು ಅಂತೆಲ್ಲ ಸುಳ್ಳು. ಸಿದ್ದರಾಮಯ್ಯನವ್ರಿಗೆ ಸರಿ ಸಾಟಿ ಯಾರು ಕ್ಯಾಂಡಿಡೇಟ್ ಬಿಜೆಪಿ ಇಲ್ಲ, ಜೆ ಡಿ ಎಸ್ ಅಲ್ಲಿ ಯಾರು ಕ್ಯಾಂಡಿಡೇಟ್ ಇಲ್ಲ ಇಲ್ಲಿ. ಅದಕ್ಕೆ ಸರ್ ಇಲ್ಲದೆ ಸುಳ್ಳು ಪ್ರಚಾರ ಮಾಡ್ಕೊಂಡು ಮಾಡ್ತಾವ್ರೆ. ಸಿದ್ದರಾಮಯ್ಯವರು ಸರಿ ನಿಂತ್ಕೊಂಡ್ರೆ ಇಲ್ಲಿ ಸರ್ ಇದೇ ಎಂ ಎಲ್ ಎವ್ರು ನಿಂತ್ಕೊಂಡ್ರು ಗೆಲ್ತಾರೆ ಸರ್, ಅವ್ರು ವಾಸರ 50 ಚಿಲ್ಲರಲ್ಲಿ ಗೆದ್ದಿದ್ರು ಸರ್, ಇವ್ರು ನಿಂತಂದ್ರೆ 1,00,000 ಗೆಲ್ತಾರೆ ಇವ್ರಾದ್ರೆ ಸರ್ ಗೆಲ್ತಾರೆ. ಇವ್ರು ಸರ್ ಕ್ಯಾಂಡಿಡೇಟೇ ಇಲ್ಲ ಇವ್ರಿಗೆ ಸರ್, ಸುಮ್ಮನೆ ವಿಜೇಂದ್ರ ಬಸ್ ವಿಜಯ ಬರಲ್ಲ ಇಲ್ಲಿ ಸುಳ್ಳು ಅದೆಲ್ಲ.
ರಾಮುಲು ಬರಲ್ಲ ಸರ್ ಸುಮ್ಮನೆ ಬರೀ ಸುಳ್ಳು ಅಪ ಪ್ರಚಾರ ಮಾಡ್ತಾರೆ ಬಿಜೆಪಿ ಯಾರೇ ಬಂದು ಓಟ್ ಹಾಕಿ ಗೆಲ್ಸಲ್ಲ ಅವ್ರ ಸಾಹೇಬರನ್ನೇ ಇನ್ ಯಾರು ಬಂದು ಸಿದ್ದರಾಮಯ್ಯ ಸರಿ ಸಾಟಿ ಯಾರು ಇಲ್ಲ ಇಲ್ಲಿ ಸಿದ್ದರಾಮಯ್ಯವ್ರ ಸರಿ ಇಲ್ಲಿ 78 ಸರ್ ಲೀಡ್ ಗೆಲ್ತಾರೆ ಇಲ್ಲಿ ಸರ್ ಮುಖ್ಯಮಂತ್ರಿ ಸರ್ ಅವ್ರು ಗೆದ್ರೆ ಮುಖ್ಯಮಂತ್ರಿ ಆಗೋ ಐತಾರೆ ಸರಿ ಸರ್ 120 ಸೀಟ್ ಬಂದೇ ಬರ್ತಾರೆ ರಾಜ್ಯದಲ್ಲಿ ಫ್ರೀಗೆ ಕೊಡ್ರಿ ಎಲ್ಲ ಅನ್ನೋ ಅಂತಾರೆ ಕಣ್ರಿ ಅವ್ರ ಏನ್ ಮಾಡಿದ್ರೆ ಮಾಡಿದ್ರೆ ಏನು ಮಾಡ್ಕೊಡಲ್ಲ ಬಲಿಟ್ರಿ ಅಣ್ಣ 180 ರೂಪಾಯಿ ಒಳ್ಳೆ ಎಣ್ಣೆ ಐತಲ್ಲ ಅಲ್ಲ ಜನ ಊಟ ಇಟ್ಬಿಡಕ ಆದ 200 ರೂಪಾಯಿ ಲೀಟ್ರಿಗೆ ಆಯ್ತು ಎಲ್ಲಿಯಪ್ಪ ಅಡುಗೆ ಅಣ್ಣ ಎಲ್ಲ ಮಾಡಿ. ಈಗ ನಾನು ಸಿದ್ದರಾಮಯ್ಯ ಉಂಡಿಗೆ ಬಂದಾಗ ಸಿದ್ದರಾಮಯ್ಯನವ್ರು ಈ ಊರವರ ಅನ್ನೋ ಅಭಿಮಾನಕ್ಕೆ ಏನ್ ಮಾತಾಡ್ತಿಲ್ಲ, ಇವರು ಅಲ್ಲಿ ಒಂದು ಲೆಕ್ಕಾಚಾರ ಪ್ರಕಾರ ಮಾತಾಡ್ತಾವ್ರೆ. ಉಪ್ಪು 1200 ಇತ್ತು, ಗದ್ಗ ಹಾಕೋದು 1300 ಆಗೈತದು, ಯೂರಿಯಾ ಸಿಗ್ತಾ ಇಲ್ಲ, ಅದೇ 1.5 ಸಾವಿರ ಆಗೈತೆ. ಇನ್ನು ಗ್ಯಾಸ್ ಗೆ ಸಬ್ಸಿಡಿ ಕೊಡ್ತಿದ್ರು, ಆ ಸಬ್ಸಿಡಿ ಕೊಡ್ತಾ ಇಲ್ಲ, ಎಲ್ಲ ಒಲೆ ಬಿಟ್ಬಿಟ್ಟು ಈಗ ಸೌದೆ ಒಲೆ ಬಿಟ್ಬಿಟ್ಟು ಅದಕ್ಕೆ ಹೋದ್ರು, ಈ ಕೂಲಿ ಮಾಡಲ್ಲ ಏನ್ ಮಾಡೋ ಜೀವನ. ಎರಡನೇ ವಿಚಾರ ಬಂದಾಗ ಏನ್ ಹಾಲಿನ್ಗೇನು ಕೊಡ್ತಾ ಇದ್ರು ಲೀಟ್ರಿಗೆ 4 ರೂಪಾಯಿ ಅದು ನಿಲ್ಸವ್ರೆ. ಅಂದ್ರೆ ಒಟ್ಟಾರಿಯಾಗಿ ಸಾಲ್ ಸಾಲಾಗಿ ಏನೇನ್ ವ್ಯತ್ಯಾಸ ಆಗೈತೆ ಅನ್ನೋದ ಸರಿಯಾಗಿ ಗ್ರಾಮಸ್ಥರು ಹೇಳ್ತಾ ಇದಾರೆ. 8 ಕೆಜಿ ಕೊಡ್ತಾರೆ, 8 ಕೆಜಿ ಕೊಡ್ತಾರೆ, 7 ಕೆಜಿ ರಾಗಿ ಕೊಡ್ತಾರೆ, ಅದಕ್ಕೆ ಅಪ್ಪ 10 ಕೆಜಿ ಕೊಡ್ತಾರೆ, ಅಕ್ಕಿ ಕೊಂಡು ಕರೆಕ್ಟ್ 10 ಕೆಜಿ ಕೊಡ್ತಿರೋರು, 7 ಕೆಜಿ ಸಬ್ಜಿ ಮಾಡ್ಕೊಂಡು ಅದನ್ನ ತಿಂತಾವ್ರಿ ಮಾಡ್ಕೊಂಡು ಬೇರೆ ಕಡೆಗೆ ಅವರು. ಇಷ್ಟೆಲ್ಲ ಚಾಮುಂಡೇಶ್ವರ ಸೋಲ್ಸೋರು ಅದಕ್ಕೆ ಏನ್ ಹೇಳ್ತಿರ್ತಾವ್ ಬಿಡಿ ಬೇರೆ ಕಡೆ ನಿಮಗೆ ಬೇರೆ ಕಡೆ ಯಾರೋ ಮಾಡಿದ್ದಾರೆ ಬೇರೆ ಸರ್ ಅಲ್ಲಿ ಏನು ಕಾಲದ ಕೈಗಳು ಕೆಲಸ ಮಾಡೋರು ಅಲ್ಲಿ ಸರ್ ಚಾಮುಂಡೇಶ್ವರ ಸರ್ ಸರ್ ನಿಂದ್ರೆ 100 ಕೋಟಿ ಗೆಲ್ತಾರ ಅಲ್ಲಿ ಸರ್ ಗೆದ್ದೆ ಗೆಲ್ತಾರೆ ಸರಿ ಸರ್ ಇವ್ರು ಯಾಕೆ ಇವರು ಸರಿ 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 ಯಾಕಂದ್ರೆ ಅವರು ಅವ್ರು ಸರ್ ಸೋತ್ ಮೇಲೆ ಹೋಗೋದು ಬೇಡ ಅಂತ ನಿರ್ಧಾರ ಮಾಡಿ ಸರ್ ನಿಂತ್ರೆ ಸರ್ ಕ್ಯಾಂಡಿಡೇಟ್ ಇಲ್ಲ ಅಲ್ಲಿ ಜಿ ಟಿ ದೇವೇಗೌಡರಲ್ಲ ಯಾರೆಂದ್ರು ಗೆಲ್ತಾರೆ ಸರಿ ಅಲ್ಲಿ. ಎಸ್ ಇವರ ಒಂದು ವಿಶ್ವಾಸ ಏನು ಅಂತಂದ್ರೆ ಯಾವ ಕಾರಣಕ್ಕೆ ಬಿಜೆಪಿ ಬೇಡ ಅಂದ್ರೆ ಅವ್ರು ಏನು ಕೆಲಸ ಮಾಡಿಲ್ಲ, ಎಲ್ಲ ದುಬಾರಿ ಮಾಡಿಟ್ಟವ್ರೆ. ಇಲ್ಲಿ ವಿಜೇಂದ್ರ ಬಂದ್ರು ಅಷ್ಟೇ ವರ್ಣದಲ್ಲಿ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಸಿದ್ದರಾಮಯ್ಯ ಅವ್ರು ಎತ್ತಿಂದ್ರ 50,000 ಲೀಡಲ್ ಗೆದ್ದಿದ್ರು, ಸಿದ್ದರಾಮಯ್ಯ 100,000 ಲೀಡಲ್ ಗೆಲ್ತಾರೆ ಅನ್ನೋದು ಇವ್ರ ಅಭಿಪ್ರಾಯ. ಇನ್ ಚಾಮುಂಡೇಶ್ವರಿಗೆ ಹೋದ್ರು ಅಷ್ಟೇ, ಅಲ್ಲೂ ಜಿ ಟಿ ದೇವೇಗೌಡರ ಲೆಕ್ಕಕ್ಕಿಲ್ಲ, ಅಲ್ಲೂ ಬೇಕಾದ್ರೆ ಸಿದ್ದರಾಮಯ್ಯ ಗೆಲ್ತಾರೆ ಅಂತ ಸರ್ ಗೆಲ್ತಾರ ಅಲ್ಲಿ ಸರ್ ಸರ್ ಕ್ಯಾಂಡಿಡೇಟ್ ಸರ್ ಅವ್ರು ಜಿ ಟಿ ದೇವೇಗೌಡರು ಭಯ ಆಗ್ಬಿಟ್ಟದೆ ಸಿದ್ದರಾಮಯ್ಯ ಹೋಯ್ತಲ್ಲ ಯಾಕೆ ಸೋಲಿಸ್ಕೊಂಡು ಹೋಗೋದು ಬೇಡಿ ಅಲ್ಲಿ ಅಂತ ಸರ್ ಕೋಲಾರ ಅಂತಾರ ಸರ್ ಇಲ್ಲಿ ವರ್ಣದಲ್ಲಿ ಸರ್ ವರ್ಣಕ್ಷೇತ್ರದ ಸರ್ ನಾಮಿನೇಷನ್ ಮಾಡ್ಬಿಟ್ಟು ರಾಜ್ಯದಲ್ಲಿ ಸರ್ ವರ್ಣದ ರಾಜ್ಯದಲ್ಲಿ ಸರ್ ಇಲ್ಲಿ ನಾಮಿನೇಷನ್ ಮಾಡ್ಬಿಟ್ಟು ರಾಜ್ಯದಲ್ಲಿ ಪ್ರವಾಸ ಮಾಡೋ ಸಿದ್ದರಾಮಯ್ಯ ಸರ್ ಗೆದ್ದೆ ಗೆಲ್ತಾರೆ 2 ಜನ ಬಂದು ಸಾಕು ಸರ್ ಇಲ್ಲಿ ವರ್ಣದಲ್ಲಿ 2 ಜನ ಸಾಕು ಇಲ್ಲಿ ಅವ್ರು ಪ್ರಚಾರ ಮಾಡಿದ್ರೆ. ಎಸ್ ನಾಮಿನೇಷನ್ ಫೈಲ್ ಮಾಡಿ 2 ದಿನ ಪ್ರಚಾರ ಮಾಡಿದ್ರು ಸಾಕು ಸಿದ್ದರಾಮಯ್ಯ ಭಾರಿ ಲೀಡಲ್ ಗೆಲ್ತಾರೆ, ಹಾಗಾಗಿ ಅವ್ರು ಇಲ್ಲಿಗೆ ಬರ್ತಾರೆ ಮತ್ತೆ ಸಿಎಂ ಆಗ್ತಾರೆ ಅನ್ನೋದು ಇವರೆಲ್ಲರ ವಿಶ್ವಾಸ. ಅದು ಊರಿನ ಅಭಿಮಾನ ಅಲ್ಲ, ಬಿಕಾಸ್ ಆಫ್ ಅವ್ರ ಕೆಲಸ ಮಾಡೋರೇ ಹಿಂಗಿತ್ತು ಅಂತ ಅವ್ರು ಕೆಲಸ ಮಾಡೋ ಕೆಲಸಗಾರರು ಅವರು ಸಿದ್ದರಾಮಯ್ಯನು ಸಹ ಬಡವ್ರ ಬಗ್ಗೆ ಕಾಳಜಿ ಅಂತ ಇರೋವಂತವ್ರು ಅವರು ಸರ್ ಅವ್ರ ತರ ಸರ್ ಯಾರು ರಾಜ್ಯದಲ್ಲಿ ಸರ್ ಈಗ ನಿಮ್ ನೋಡಿ ಈಗ ಹಳ್ಳಿಗಳಲ್ಲಿ ಸರ್ ಸಿದ್ದರಾಮಯ್ಯ ಇದ್ದಾಗ 2 ತಿಂಗಳು 3 ತಿಂಗಳು 50 ಮನೆ 60 ಮನೆ ಪ್ರತಿ ಪಂಚಾಯತಿಗೆ ಬಂದಿತ್ತು ಸರ್ ಈಗ 5 ಸರ್ ಈಗ 4 ವರ್ಷದಿಂದ ಸರ್ ಒಂದು ಬಿಜೆಪಿ ಅವರು ಒಂದು ಪಂಚಾಯತಿಗೆ 10 ಮನೆ ಕೊಟ್ಟಿಲ್ಲ, ಒಂದು ಮನೆ ಇಲ್ಲ ಸೊ ಒಬ್ಬರಿಗೆ ಒಂದು ಲೋನ್ ಇಲ್ಲ. ಸಿದ್ದರಾಮಯ್ಯ ಸಿದ್ದಾಗ ದೇವರಾಜರಸ್ ಲೋನು ಸರ್ ಅಂಬೇಡ್ಕರ್ ಇರ್ಬೋದು, ಬಾಬು ಜಯಸರಂ ಇರ್ಬೋದು, ಸವಿತ ಸಮಾಜ ಇರ್ಬೋದು, ಎಲ್ಲ ನಿಗಮರು ಸರ್ ಪ್ರತಿ ಒಂದು ಕಡೆ ಸರ್ ಜನಗಳು ಸರ್ ಬಡ್ರೊಬ್ಬರು ಮರಿತಿದ್ರು ಮುತ್ತಿ ಸರ್ ಒಂದು ಆಫೀಸಲ್ಲಿ ಒಬ್ಬ ಜನ ಇಲ್ಲ. ಈಗ ಹೋಗಿ ಕೇಳಿದ್ರೆ ಇಲ್ಲಪ್ಪ ದುಡ್ಡಿಲ್ಲ ಯಾಕೆ ಬಂದ್ರಿ ನೀವೆಲ್ಲ ಸಾಹೇಬ್ರ ಇದಾಗಲೇ ಹೋಯ್ತು ಹೋಗಪ್ಪ ಅಂತಾರೆ. ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ ಈಗ ಸರ್ಕಾರದ ಸಹ ಒಂದು ಬಡ ಜನಾಂಗಿಗೆ ಒಂದು ಮನೆ ಇರ್ಬೋದು, ಒಂದು ಲೋನ್ ಇರ್ಬೋದು, ಒಂದು ಏನು ಇಲ್ಲ ಸರ್ ಆ ಥರ ಆಗ್ಬಿಟ್ಟಿದೆ ಈಗ. ಓಕೆ ಇಷ್ಟೆಲ್ಲ ಹೇಳಿದ್ರಿ, ಸ್ಟೇಟ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದ್ರಿ, ಪ್ರಧಾನಿ ಮೋದಿ ಬಗ್ಗೆ ಹೇಳಿದ್ರೆ ಏನು ಹೇಳ್ತೀರಿ? ರೇ ಮೋದಿ ಅವ್ನು ಯಾವ ಸುದ್ದಿ ಎತ್ತಲೇ ಬಿಟ್ಟೆ ಮುಂದೆ ಅವ್ನು ಸುದ್ದಿಗೊಂಡಿಗೆ ಸುದ್ದಿ ಎತ್ತಬೇಡ ಮುಂದೆ ಸರ್ ಮೋದಿ ಅವ್ರ ಗಿಮ್ಮಿಕ್ ಸರ್ ಮೋದಿ ಸರ್ ಗಿಮ್ಮಿಕ್ ಅವ್ರು ಹೇಳಿ ಸರ್ ಬರೀ ಮಾತು ಸರ್ ಅವ್ರು ಮೋದಿ ಸಹ ಅವರು ಸರ್ ಸೇಟು ಮತ್ತೆ ಯಾರು ಅನಿಲ್ ಅಂಬಾನಿ ಇಂಥವ್ರು ಸರ್ ದೊಡ್ಡ ಶ್ರೀಮಂತರಿಗೆ ಮೋದಿ ಹೊರತು ಬಡ್ರಿಗೆ ಮೋದಿ ಅಲ್ಲ. ಅವರು ಸುಖನೇ ಇಲ್ಲ ಯಾತಕ್ಕೂ ಬೇಕಿಲ್ಲ. ಎಸ್ ಇದಿಷ್ಟು ಸಿದ್ದರಾಮಯ್ಯ ಉಂಡಿಯ ಗ್ರಾಮಸ್ಥರ ರೈತರ ಅಭಿಪ್ರಾಯ ಆಗಿತ್ತು. ಹಿಂದೆ ಬಹಳಷ್ಟು ಯೋಜನೆಗಳಿತ್ತು ರೈತರಿಗೆ ಜೀವನ ಮಾಡೋಕ್ಕೆ, ಜನಕ್ಕೆ ಜೀವನ ಮಾಡೋಕ್ಕೆ ಒಂದು ಅನುಕೂಲ ಆಗಿತ್ತು. ಆದರೆ ಈ BJP ಸರ್ಕಾರ ಬಂದು ಎಲ್ಲ ಅಸ್ತವ್ಯಸ್ತ ಮಾಡಿದ್ರು. ಅಗೇನ್ ಮತ್ತೆ ಸಿದ್ದರಾಮಯ್ಯ ಬರ್ತಾರೆ, ಅವ್ರು CM ಆಗ್ತಾರೆ, ಸರಿ ಮಾಡ್ತಾರೆ ಅನ್ನೋ ಭರವಸೆ. ಆಮೇಲೆ ಜೊತೆಗೆ ಏನು ಅಂತಂದರೆ, ಕಳೆದ ಬಾರಿ ಚಾಮುಂಡೇಶ್ವರಿ ಸೋಲಿಗೆ ಬೇರೆ ಬೇರೆ ಕಾರಣಗಳಿದೆ, ಕೆಲವರೆಲ್ಲ ಕೈ ಕೊಟ್ಟರು ನಮ್ಮವರೇ. ಆದರೆ ಈ ಬಾರಿ ಇವರ ಅಭಿಪ್ರಾಯ ಏನು ಅಂತಂದರೆ, ಚಾಮುಂಡೇಶ್ವರಿಗೆ ಹೋದ್ರು ಗೆಲ್ತಾರೆ, ವರುಣಾಗಿ ಬಂದರು ಲಕ್ಷ್ಮಣ ಗೆಲ್ತಾರೆ, ನಾಮಿನೇಷನ್ ಫೈಲ್ ಮಾಡಿ 2 ದಿನ ಪ್ರಚಾರ ಮಾಡಿದ್ರೆ ಸಾಕು ಅನ್ನೋದು ಇವ್ರ ಅಭಿಪ್ರಾಯ. ಇನ್ನೇ ಇದು ಸಿದ್ದರಾಮಯ್ಯನ ಉಂಡಿಯ ಗ್ರಾಮಸ್ಥರ ಅಭಿಪ್ರಾಯ ಆಗಿತ್ತು. ಇನ್ನು ಅವ್ರ ಮನೆಗೆ ಹೋಗ್ತೀನಿ, ಅವ್ರ ಸಹೋದರರು ಕೂಡ ಸಿಗ್ಬೋದು, ಬ್ರದರ್ಸು ಸಿಕ್ಕರ್ ಅವ್ರನ್ನ ಕೂಡ ಮಾತಾಡ್ತೀನಿ. ಧನ್ಯವಾದ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ.